ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನೀವೆಲ್ಲ ಇವತ್ತಿನ ಪಾಠ ಕೇಳಕ್ಕೆ ಆಸಕ್ತಿಯಿಂದ ಕೂತಿದ್ದೀರ ಅಂತ ನಾನು ಅಂದ್ಕೊಳ್ತಾ ಇವತ್ತಿನ ಪಾಠವನ್ನು ನಾವು ಪ್ರಾರಂಭಿಸೋಣ. ಇವತ್ತಿನ ಪಾಠ ನಾವು ಗಣಿತದಲ್ಲಿ ಅಧ್ಯಾಯ 2 ಭಿನ್ನರಾಶಿಗಳು ಮತ್ತು ದಶಮಾಂಶ ಈ ಒಂದು ಪಾಠವನ್ನು ನಾವಿವತ್ತು ಕಲಿಯೋಣ. ಇದಕ್ಕಿಂತ ಮುಂಚೆ ನಾವು ಪೂರ್ಣಾಂಕಗಳನ್ನು ಕಲ್ತಿದ್ವಿ, ಅಧ್ಯಾಯ 1 ಪೂರ್ಣಾಂಕಗಳನ್ನು ಕಲ್ತಿದ್ವಿ. ಈ ಪೂರ್ಣಾಂಕಗಳ 7 ವಿಡಿಯೋಗಳನ್ನು ನಾನು ನಿಮಗೆ ಈಗಾಗಲೇ ಕಳಿಸಿದ್ದೀನಿ. ನೀವೆಲ್ಲರೂ ಸಹ ಅದನ್ನು ನೋಡಿದ್ದೀರಾ, ಲೆಕ್ಕಗಳನ್ನು ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ನೀವು ಏನಾದರೂ ವಿಡಿಯೋನ ಸ್ಕಿಪ್ ಮಾಡಿ ನೋಡಿದರೆ ಮತ್ತೆ ಒಂದು ಸಲ ಆ ವಿಡಿಯೋಗಳನ್ನು ನೋಡಿ, ಅದರಲ್ಲಿರುವ ಲೆಕ್ಕಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಿ. ಯಾಕೆಂದರೆ ಲೆಕ್ಕಗಳು ನಿಮಗೆ ಅರ್ಥ ಆಗಬೇಕಾದ್ರೆ ನೀವು ಎಲ್ಲ ಲೆಕ್ಕಗಳನ್ನು ಎಲ್ಲ ವಿಡಿಯೋಗಳನ್ನು ನೋಡಿ ಲೆಕ್ಕಗಳನ್ನು ಮಾಡಬೇಕಾಗುತ್ತೆ. ಹಾಗೆ ಮತ್ತು ನಾವು ನೋಟ್ಸ್ ಕೊಟ್ಟಿದ್ದೀವಿ, ಘಟಕ ಪರೀಕ್ಷೆ ಕೊಟ್ಟಿದ್ದೀವಿ, ಎಲ್ಲವನ್ನು ಸಹ ನೀವು ಕ್ರಮವಾಗಿ ಮಾಡಬೇಕು. ಆವಾಗ ಮಾತ್ರ ನಿಮಗೆ ಆ ಪಾಠದ ಅರ್ಥ ಆಗುತ್ತೆ. ಹಾಗಾದರೆ ಇವತ್ತು ನಾವು ಭಿನ್ನರಾಶಿಗಳು ಮತ್ತು ದಶಮಾಂಶಗಳು ಈ ಪಾಠದ ಬಗ್ಗೆ ನೋಡೋಣ. ಈಗಾಗಲೇ ನೀವು 6ನೇ ತರಗತಿಯಲ್ಲಿ ಭಿನ್ನರಾಶಿಗಳನ್ನು ಕಲ್ತಿದ್ದೀರಾ, ದಶಮಾಂಶಗಳನ್ನು ಕಲ್ತಿದ್ದೀರಾ. ಈ ಭಿನ್ನರಾಶಿಗಳಲ್ಲಿ ಭಿನ್ನರಾಶಿ ಎಂದರೇನು, ಭಿನ್ನರಾಶಿಯ ವಿಧಗಳು, ಭಿನ್ನರಾಶಿಯ ಮೂಲಿಕೆ, ಭಿನ್ನರಾಶಿಯಲ್ಲಿ ಸಂಕಲನ, ವ್ಯವಕಲನ ಮತ್ತು ಅದನ್ನು ಆದೇಶಿಸುವುದು, ಹಾಗೆ ಭಿನ್ನರಾಶಿಗಳನ್ನು ಸಂಖ್ಯಾ ರೇಖೆಯಲ್ಲಿ ಹೇಗೆ ಬರೆಯುವುದು, ಇದಿಷ್ಟು ನೀವು ಕಲ್ತಿದ್ದೀರಾ. ಆದರೆ ಈಗಾಗಲೇ ನಿಮಗೆ ಸುಮಾರು ತಿಂಗಳುಗಳಿಂದ ರಜೆ ಇದೆ, ಸೊ ಹಾಗಾಗಿ ನೀವು ಕೆಲವೊಂದು ವಿಚಾರಗಳನ್ನು ಮರೆತಿರ್ಬೋದು. ಹಾಗಾದರೆ ನಾವು ಇನ್ನೊಂದು ಸಲ ಅದನ್ನು ಪುನರಾವರ್ತನೆ ಮಾಡ್ತಾ ಮುಂದೆ ನಾವು ಪಾಠದ ಕಡೆಗೆ ಹೋಗೋಣ. ಈಗ ಮೊದಲನೇದಾಗಿ ನಾವು ಭಿನ್ನರಾಶಿ ಎಂದರೇನು ಆ ವಿಚಾರದ ಬಗ್ಗೆ ನೋಡೋಣ. ಭಿನ್ನರಾಶಿ ಎಂದರೇನು? ಭಿನ್ನರಾಶಿ ಎಂದರೆ ಒಂದು ಪೂರ್ಣ ವಸ್ತು ಅಥವಾ ಒಂದು ಪೂರ್ಣ ಸಂಖ್ಯೆ, ಇದರ ಭಿನ್ನಾಂಶಗಳನ್ನು ಸೂಚಿಸುವ ಭಾಗಕ್ಕೆ ನಾವು ಭಿನ್ನರಾಶಿ ಅಂತ ಹೇಳ್ತೀವಿ. ಒಂದು ಪೂರ್ಣ ಸಂಖ್ಯೆ ಅಥವಾ ಒಂದು ಪೂರ್ಣ ವಸ್ತು, ಪೂರ್ಣ ವಸ್ತು ಅಥವಾ ಒಂದು ಪೂರ್ಣ ಸಂಖ್ಯೆ. ಪೂರ್ಣ ಸಂಖ್ಯೆಯ ಭಿನ್ನಾಂಶಗಳಿಗೆ ಭಿನ್ನಾಂಶವನ್ನು ಸೂಚಿಸುವ ಭಾಗಕ್ಕೆ ನಾವು ಏನಂತ ಹೇಳ್ತೀವಿ, ಭಿನ್ನರಾಶಿ ಅಂತ ಹೇಳ್ತೀವಿ. ಸರಿ, ಹಾಗಾದರೆ ಭಿನ್ನರಾಶಿಯ ವಿಧಗಳು, ಭಿನ್ನರಾಶಿಗಳಲ್ಲಿ ಎಷ್ಟು ವಿಧಗಳಿದೆ? ಹಾ, 3 ವಿಧಗಳಿದೆ ಅಲ್ವಾ? ವೆರಿ ಗುಡ್. ಈಗ ಭಿನ್ನರಾಶಿಯಲ್ಲಿ 3 ವಿಧ, ಹಾಗಾದರೆ ಯಾವುವು ಭಿನ್ನರಾಶಿಯ 3 ವಿಧಗಳು ಯಾವುವು? ಭಿನ್ನರಾಶಿಯಲ್ಲಿ ಸಮ ಭಿನ್ನರಾಶಿ, ವಿಷಮ ಭಿನ್ನರಾಶಿ ಮತ್ತು ಮಿಶ್ರ ಭಿನ್ನರಾಶಿ, ಈ 3 ಭಿನ್ನರಾಶಿಗಳು ನಾವು ಕಲಿತೀವಿ. ಸೊ ಸಮ ಭಿನ್ನರಾಶಿ ಎಂದರೇನು? ಸಮ ಭಿನ್ನರಾಶಿಯಲ್ಲಿ ಛೇದ ದೊಡ್ಡದಾಗಿದ್ದು ಅಂಶ ಚಿಕ್ಕದಾಗಿರುತ್ತೆ, ಅಂದರೆ ಅಂಶ ಕಡಿಮೆ ಇರುತ್ತೆ, ಛೇದ ಜಾಸ್ತಿ ಇರುತ್ತೆ. ಈ ಭಿನ್ನರಾಶಿಯನ್ನು ನಾವು ಸಮ ಭಿನ್ನರಾಶಿ ಅಂತ ಹೇಳ್ತೀವಿ. ಹಾಗೆ ವಿಷಮ ಭಿನ್ನರಾಶಿ, ವಿಷಮ ಭಿನ್ನರಾಶಿಯಲ್ಲಿ ಅಂಶ ಜಾಸ್ತಿ ಇರುತ್ತೆ, ಛೇದ ಕಡಿಮೆ ಇರುತ್ತೆ. ಈ ಒಂದು ಭಿನ್ನರಾಶಿಯನ್ನು ನಾವು ವಿಷಮ ಭಿನ್ನರಾಶಿ ಅಂತ ಹೇಳ್ತೀವಿ. ಹಾಗೆ ಮಿಶ್ರ ಭಿನ್ನರಾಶಿ, ಈ ಮಿಶ್ರ ಭಿನ್ನರಾಶಿಯಲ್ಲಿ ಒಂದು ಪೂರ್ಣ ಸಂಖ್ಯೆ ಮತ್ತು ಒಂದು ಸಮ ಭಿನ್ನರಾಶಿಯನ್ನು ಒಳಗೊಂಡಂತಹ ಭಿನ್ನರಾಶಿಗೆ ನಾವು ಮಿಶ್ರ ಭಿನ್ನರಾಶಿ ಅಂತ ಹೇಳ್ತೀವಿ. ಹಾಗಾದರೆ ಈ 3 ಭಿನ್ನರಾಶಿಗಳಿಗೆ ಉದಾಹರಣೆಗಳನ್ನು ಕೊಡ್ತಾ ನಾವು ನೋಡೋಣ, ಯಾವ್ಯಾವ ಭಿನ್ನರಾಶಿ ಯಾವ ಸಂಖ್ಯೆಯಲ್ಲಿ ನಾವು ನೋಡ್ತೀವಿ ಅಂತ ಹೇಳಿ. ಈಗ ಭಿನ್ನರಾಶಿಗಳಲ್ಲಿ ಎಷ್ಟು ವಿಧ? 3 ವಿಧ ಅಲ್ವಾ?
ಭಿನ್ನ ರಾಶಿಗಳಲ್ಲಿ ಮೂರು ವಿಧ. ಅದರಲ್ಲಿ ಮೊದಲನೇದು ಯಾವುದು? ಸಮ ಭಿನ್ನ ರಾಶಿ. ಮೊದಲನೆಯದು ಸಮ ಭಿನ್ನ ರಾಶಿ. ಸಮ ಭಿನ್ನ ರಾಶಿ ಎಂದರೇನು? ಅಂಶ ಕಡಿಮೆ ಇದ್ದು ಛೇದ ಜಾಸ್ತಿ ಇರುವಂತಹ ಭಿನ್ನ ರಾಶಿಯನ್ನು ನಾವು ಸಮ ಭಿನ್ನ ರಾಶಿ ಅಂತ ಹೇಳ್ತೀವಿ. ಅಂಶ ಕಡಿಮೆ ಇದ್ದು ಛೇದ ಜಾಸ್ತಿ ಇರುವ ಭಿನ್ನ ರಾಶಿ ಸಮ ಭಿನ್ನ ರಾಶಿ. ಇದಕ್ಕೆ ಉದಾಹರಣೆ ನೋಡೋಣ. ಇದಕ್ಕೆ ಉದಾಹರಣೆ ಯಾವ್ದು ಕೊಡ್ಬೋದು ನಾವು? ಛೇದ ಜಾಸ್ತಿ ಇರುತ್ತೆ, ಅಂಶ ಕಡಿಮೆ ಇರುತ್ತೆ. ಸೊ ಹಾಗಾದ್ರೆ ಯಾವ ಭಿನ್ನ ರಾಶಿ ಕೊಡ್ಬೋದು ಉದಾಹರಣೆಗೆ? ಎರಡನೇ ಒಂದು ಕೊಡ್ಬೋದಲ್ವಾ? ಛೇದ ಜಾಸ್ತಿ ಇದೆ, ಅಂಶ ಕಡಿಮೆ ಇದೆ. ಹಾಗೆ ನಾಲ್ಕನೇ ಮೂರು, ಐದನೇ ಎರಡು, ಈಗ ಇದು ಯಾವುದು ಉದಾಹರಣೆ? ಸಮ ಭಿನ್ನ ರಾಶಿಗೆ ಉದಾಹರಣೆ. ಸೊ ಎರಡನೇದು ವಿಷಮ ಭಿನ್ನ ರಾಶಿ. ವಿಷಮ ಭಿನ್ನ ರಾಶಿ. ಸೊ ವಿಷಮ ಭಿನ್ನ ರಾಶಿ ಅಂದ್ರೆ ಏನು? ಅಂಶ ಜಾಸ್ತಿ ಇತ್ತು, ಛೇದ ಕಡಿಮೆ ಇರುವ ಭಿನ್ನ ರಾಶಿಯನ್ನು ವಿಷಮ ಭಿನ್ನ ರಾಶಿ ಅಂತ ಹೇಳ್ತೀವಿ. ಅಂಶ ಜಾಸ್ತಿ ಇದ್ದು ಛೇದ ಕಡಿಮೆ ಇರುವ ಭಿನ್ನ ರಾಶಿ ಇದು ವಿಷಮ ಭಿನ್ನ ರಾಶಿ. ಇದಕ್ಕೆ ಉದಾಹರಣೆ ನೋಡೋಣ. ಏನು ಉದಾಹರಣೆ ಇದಕ್ಕೆ? ಅಂಶ ಜಾಸ್ತಿ ಇರಬೇಕು, ಛೇದ ಕಡಿಮೆ ಇರಬೇಕು. ನೋಡೋಣ ಯಾವುದು. ಈಗ ಇಲ್ಲಿ ನಾಲ್ಕನೇ ಏಳು ನೋಡಿ, ಇಲ್ಲಿ ಛೇದ ಕಡಿಮೆ ಇದೆ, ಅಂಶ ಜಾಸ್ತಿ ಇದೆ. ಹಾಗೆ ಎಂಟನೇ ಒಂಬತ್ತು, ಆರನೇ ಎಂಟು ನೋಡಿ, ಇದನ್ನೆಲ್ಲ ಏನಂತ ಹೇಳ್ತೀವಿ? ವಿಷಮ ಭಿನ್ನ ರಾಶಿ ಅಂತ ಹೇಳ್ತೀವಿ ಅಲ್ವಾ. ಈಗ ಇದನ್ನ ನೀವು ನಿಮ್ಮ ಬುಕ್ಕಲ್ಲಿ ಬರ್ಕೊಳ್ಳಿ ಮಕ್ಕಳೇ. ನೀವು ಪ್ರತಿಯೊಂದು ನಮ್ಮ ಬೋರ್ಡ್ ಮೇಲೆ ಬರ್ತಿರ್ತ ವಿಚಾರಗಳನ್ನ ನಿಮ್ಮ ಬುಕ್ಕಲ್ಲಿ ನೀವು ನೋಟ್ ಮಾಡ್ತಾ ಹೋಗಿ. ಓಕೆ, ಬರ್ಕೊಳ್ಳಿ. ನೆಕ್ಸ್ಟ್ ಮೂರನೇ ಭಿನ್ನ ರಾಶಿ ಮಿಶ್ರ ಭಿನ್ನ ರಾಶಿ. ಈ ಮಿಶ್ರ ಭಿನ್ನ ರಾಶಿಗೆ ನಾವು ಮಿಶ್ರ ಭಿನ್ನ ರಾಶಿ, ಇದರಲ್ಲಿ ಒಂದು ಪೂರ್ಣ ಸಂಖ್ಯೆ ಇರುತ್ತೆ ಮತ್ತೆ ಒಂದು ಸಮಭಿನ್ನ ರಾಶಿ ಇರುತ್ತೆ. ಒಂದು ಪೂರ್ಣ ಸಂಖ್ಯೆ ಮತ್ತು ಒಂದು ಸಮಭಿನ್ನ ರಾಶಿಯನ್ನೊಳಗೊಂಡಂತಹ ಭಿನ್ನ ರಾಶಿ ನಾವು ಮಿಶ್ರ ಭಿನ್ನ ರಾಶಿ ಅಂತ ಹೇಳ್ತೀವಿ. ಒಂದು ಪೂರ್ಣ ಸಂಖ್ಯೆ ಮತ್ತು ಸಮ ಭಿನ್ನ ರಾಶಿ ಒಳಗೊಂಡ ಭಿನ್ನ ರಾಶಿಯನ್ನು ಮಿಶ್ರ ಭಿನ್ನ ರಾಶಿ. ಗೊತ್ತಾಯ್ತಾ ಮಕ್ಕಳೇ? ಇವಾಗ ಇಲ್ಲಿ ಒಂದು ಸಂಖ್ಯೆ ಇದೆ ನಾಲ್ಕನೇ ಮೂರು ಒಂದು. ಫಸ್ಟ್ ನಿಮ್ಗೆ ಇದು ಕಾನ್ಸೆಪ್ಟ್ ಇದೆಯಲ್ಲ. ಈಗ ಇದರಲ್ಲಿ ಅಂಶ ಯಾವುದು, ಛೇದ ಯಾವುದು, ನಾವು ಈಗಾಗಲೇ ಹೇಳಿದ್ವಿ ಅಲ್ವಾ, ಹೋಗ್ತಾರೆ. ಸೊ ಇಲ್ಲಿ ನಾವು ಉದಾಹರಣೆ ಮಾಡ್ಕೊಳ್ಳೋಣ ಫಸ್ಟ್, ಆಮೇಲೆ ಇದು ನೋಡ್ತೀನಿ.
ಇದಕ್ಕೊಂದು ಉದಾಹರಣೆ ಕೊಟ್ಬಿಡ್ತೀನಿ. ಈಗ ಒಂದು ಪೂರ್ಣಸಂಖ್ಯೆ ಮತ್ತೆ ಒಂದು ಸಮಬೀಜ ರಾಶಿ ಅಂದರೆ ಐದನ್ನು ಎರಡು ಕೊಡೋಣ ಅಲ್ವಾ. ನೋಡಿ ಇದು ಅಂಶ ಕಡಿಮೆ ಇದೆ, ಛೇದ ಜಾಸ್ತಿ ಇದೆ. ಹಾಗೆಯೇ ನಾಲ್ಕು ನಾಲ್ಕನೇ ಮೂರು, ಎರಡು ಎರಡನೇ ಒಂದು. ನೋಡಿ ಇಲ್ಲಿ ಒಂದು ಪೂರ್ಣ ಸಂಖ್ಯೆ ಇದೆ, ಜೊತೆಗೆ ಒಂದು ಸಮಭಿನ್ನರಾಶಿ. ಸೊ ಇಂತಹ ಭಿನ್ನರಾಶಿ ನಾವು ಏನಂತ ಹೇಳ್ತೀವಿ? ಮಿಶ್ರ ಭಿನ್ನರಾಶಿ ಅಂತ ಹೇಳ್ತೀವಿ ಅಲ್ವಾ. ಇಲ್ಲಿ ನಾಲ್ಕನೇ ಮೂರು ಅಂತ ಹೇಳ್ತಾರೆ ಅಲ್ವಾ. ಈ ನಾಲ್ಕನೇ ಮೂರಲ್ಲಿ ನಮಗೆ ಅಂಶ ಯಾವುದು ಛೇದ ಯಾವುದು ಫಸ್ಟ್ ತಿಳ್ಕೊಳ್ಳೋಣ. ಈಗಾಗಲೇ ತಿಳ್ಕೊಂಡಿದ್ದೀರಾ ನೀವು ಆಗ ತರಗತಿಯಲ್ಲಿ ಬಂದಿದ್ದೀರಾ? ಜಸ್ಟ್ ಒಂದ್ಸಲ ಪುನರಾವರ್ತನೆ ಮಾಡ್ತಾ ಇದ್ದೀನಿ. ಓಕೆ, ಇದಕ್ಕೆ ನಾವು ಏನಂತ ಹೇಳ್ತೀವಿ? ಅಂಶ ಅಲ್ವಾ. ಇದನ್ನೇನಂತ ಹೇಳ್ತೀನಿ? ಛೇದ. ಇದಿಷ್ಟು ಗೊತ್ತಾಗ ನಿಮಗೆ, ನೀವು ಇದು ನೀವು ಅರ್ಥ ಮಾಡ್ಕೊಂಡು ಈ ಕಲ್ಪನೆ ಮಾಡಿ ಫಸ್ಟು ಅರ್ಥ ಮಾಡ್ಕೊಂಡೆ ಲೆಕ್ಕವನ್ನು ನೀಟಾಗಿ ನೀವು ಅರ್ಥ ಹೋಗ್ಬೋದು. ಹಾಗಾದರೆ ಇಲ್ಲಿ ಒಂದು ಲೆಕ್ಕ ನೋಡೋಣ ನಾವು. ಇಲ್ಲಿ ನಮ್ಮ ಹತ್ರ ನಮ್ಮ ಮನೆಯಲ್ಲಿ ನಾಲ್ಕು ಜನ ಇದ್ದಾರೆ ಮಕ್ಕಳು. ನಾಲ್ಕು ಜನಕ್ಕೆ ನಾನು ಒಂದು ಆ್ಯಪಲ್ ಅನ್ನು ಕಟ್ ಮಾಡಿ ಕೊಡಬೇಕು. ಅಷ್ಟೊತ್ತಿಗೆ ಏನಾಗುತ್ತೆ? ಅಷ್ಟೊತ್ತಿಗೆ ಏನಾಗುತ್ತೆ? ಪಕ್ಕದ ಮನೆಯಿಂದ ಇನ್ನು ಮೂರು ಜನ ಮಕ್ಕಳು ಬರ್ತಾರೆ. ಹಾಗೆ ಮಕ್ಕಳು ಬಂದಾಗ ಅವ್ರಿಗೂ ಸಹ ನಾನು ಆ್ಯಪಲ್ ಅನ್ನು ಕೊಡಬೇಕಾಗುತ್ತೆ. ಆದ್ದರಿಂದ ಅದನ್ನು ಯಾವ ರೀತಿಯಲ್ಲಿ ಕೊಡೋದು ಅನ್ನೋದನ್ನ ನಾವು ಇವಾಗ ನೋಡೋಣ. ಈಗ ನನ್ನ ಹತ್ರ ಇರೋ ಆ್ಯಪಲ್ ಅನ್ನು ನಾನು ನಾಲ್ಕು ಭಾಗ ಮಾಡ್ತೀನಿ. ಫಸ್ಟ್ ಎಷ್ಟು ಭಾಗ ಮಾಡ್ತೀನಿ? ನಾಲ್ಕು ಭಾಗ. ಎಷ್ಟು ಜನ ಕೊಡಬೇಕು ನಾನು? ಏಳು ಜನಕ್ಕೆ ಕೊಡಬೇಕು. ಏಳು ಜನಕ್ಕೆ ಕೊಡಬೇಕು. ನಾಲ್ಕು ಒಂದು ಆ್ಯಪಲ್ ಇದೆ, ಅದನ್ನು ಭಾಗ ಮಾಡೋಣ. ಇವಾಗ ಮಾಡಿದಾಗ ಎಷ್ಟು ಜನ ಕೊಡ್ಬೋದು ನಾನು ಅಂತ ನೋಡೋಣ. ನೋಡಿ ಇದು ಈಗ ಒಂದು ಆ್ಯಪಲ್ ತಗೊಂಡಿದ್ದೀನಿ ನನ್ನ ಕೈ, ಗೊತ್ತಾಯ್ತಲ್ಲ. ನೀವು ನಿಮ್ಮ ಮನೇಲಿ ಏನಾದ್ರು ಆ್ಯಪಲ್ ಇದ್ರೆ ತಗೊಳ್ಳಿ, ತಗೊಂಡ್ಬಿಟ್ಟು ಭಾಗ ಮಾಡಿ. ಎಷ್ಟು ಭಾಗ ಮಾಡ್ಬೇಕೀಗ? ಸಮವಾಗಿ ಕೊಡ್ಬೇಕು ಅಂದ್ರೆ ನಾಲ್ಕು ಭಾಗ ಮಾಡ್ಬೇಕಲ್ವಾ. ಸೊ ಮಾಡ ನೋಡಿ ಮಕ್ಕಳೇ, ಈಗ ನಾನು ನಾಲ್ಕು ಭಾಗ ಮಾಡಿದ್ದೀನಿ. ಕಾಣಿಸ್ತಾ ಇದೆಯಾ? ಒಂದು ಆ್ಯಪಲ್ ಅನ್ನು ಎಷ್ಟು ಭಾಗ ಮಾಡಿದ್ದೀನಿ? ನಾಲ್ಕು ಭಾಗ ಮಾಡಿದ್ದೀನಿ. ನಮ್ಮ ಮನೆಯಲ್ಲಿ ನಾಲ್ಕು ಮಕ್ಕಳಿದ್ರು, ನಾಲ್ಕು ಮಕ್ಕಳಿಗೆ ನಾನೀಗ ಕೊಡ್ತೀನಿ. ಹಿಂದ ಪಾಪ ಇನ್ನು ಮೂರು ಮಕ್ಕಳು ಬಂದಿದ್ದಾರಲ್ಲ, ಅವ್ರಿಗೆ ನಾನು ಕೊಡಬೇಕು. ಈಗ ಅಂತಂದ್ರೆ ಅವ್ರು ಬೇಜಾರು ಮಾಡ್ಕೊತಾರಲ್ವಾ. ಮತ್ತೆ ಎಲ್ರಿಗೂ ಸಮವಾಗಿ ಕೊಡ್ಬೇಕಲ್ವಾ. ಸಮವಾಗಿ ಕೊಡ್ಬೇಕು ಅಂತಂದ್ರೆ ಸಮವಾಗಿ ಕಟ್ ಮಾಡಿ. ಈಗ ನನ್ನ ಹತ್ರ ಎಷ್ಟಿದೆ? ನಾಲ್ಕು ಪೀಸ್ ಇದೆ. ನಾಲ್ಕು ಪೀಸ್ ಅವ್ರಿಗೆ ಕೊಡ್ತೀನಿ. ನೆಕ್ಸ್ಟ್ ನಾನು ಆ ಮಕ್ಕಳಿಗೆ ಕೊಡ್ಬೇಕಾದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಇನ್ನೊಂದು ಆ್ಯಪಲ್ ತಗೋಬೇಕಲ್ವಾ. ಸರಿ, ಓಕೆ. ಹಾಗಾದ್ರೆ ಇನ್ನೊಂದು ಆ್ಯಪಲ್ ತಗೊಳ್ಳೋಣ. ಈಗ ನನ್ನ ಹತ್ರ ಎಷ್ಟು ಭಾಗ ಇದೆ? ನಾಲ್ಕು ಭಾಗ ಮಾಡಿ. ಈಗ ನನ್ನ ಹತ್ರ ಇನ್ನೊಂದು ಆ್ಯಪಲ್ ಇದೆ. ಆ ಆ್ಯಪಲ್ ನಾನು ಏನ್ ಮಾಡ್ಬೇಕೀಗ? ಮತ್ತೆ ನಾಲ್ಕು ಭಾಗ ಮಾಡ್ತೀನಿ. ಓಕೆನಾ? ನಾಲ್ಕು ಭಾಗ ಮಾಡೋಣ. ನೋಡಿ ಮಕ್ಕಳೇ, ಇಲ್ಲಿ ನೋಡಿ, ಇಲ್ಲಿ ನಾಲ್ಕು ಭಾಗ ಮಾಡಿದ್ದೀನಿ. ಈಗ ಈ ಆ್ಯಪಲ್ಲು ನಾಲ್ಕು ಭಾಗ ಮಾಡಿದ್ದೀನಿ. ಸೊ ನಾಲ್ಕು ಭಾಗ ಮಾಡಿದ್ಮೇಲೆ ಇಲ್ಲಿ ಹಾಕ್ತೀನಿ. ಸೊ ಇಲ್ಲಿ ಆ್ಯಪಲ್ ಅನ್ನು ಏನು ಮಾಡಿದ್ದೀನಿ? ಸಮವಾಗಿ ಭಾಗ ಮಾಡಿದ್ದೀನಿ. ಸಮವಾಗಿ ಭಾಗ ಮಾಡಿದ್ಮೇಲೆ ನಾಲ್ಕು ನಾಲ್ಕು ಮಕ್ಕಳಿಗೆ ಕೊಡ್ತೀನಿ. ನೆಕ್ಸ್ಟ್ ಇನ್ನೆಷ್ಟು ಮಕ್ಕಳಿದ್ದಾರೆ? ಮೂರು ಮಕ್ಕಳಿದ್ದಾರಲ್ವಾ. ಆ ಮೂರು ಮಕ್ಕಳಿಗೂ ಸಹ ನಾನು ಕೊಡ್ತೀನಿ. ಓಕೆನಾ? ಸೊ ಎಷ್ಟು ಕೊಟ್ಟಿದ್ದೀನಿ ನೋಡೋಣ. ಈಗ ಒಂದು ಎರಡು ಮೂರು ನಾಲ್ಕು, ಇದು ಒಂದು ಆ್ಯಪಲ್ ಆಯ್ತು. ಓಕೆನಾ? ಸೊ ಎಷ್ಟು ಆ್ಯಪಲ್ಲು ಕಟ್ ಮಾಡಿದ್ದೀನಿ? ನನಗೆ ಒಂದು ಆ್ಯಪಲನ್ನು ಪೂರ್ತಿ ಕಟ್ ಮಾಡಿದ್ದೀನಿ. ನೆಕ್ಸ್ಟ್ ನಾಲ್ಕು ಜನ ಕೊಟ್ಟಿದ್ದೀನಿ. ಈಗ ನಾನು ನೆಕ್ಸ್ಟ್ ಏನು ಮಾಡ್ತೀನಿ? ಇನ್ನೊಂದು ಆ್ಯಪಲ್ ಕಟ್ ಮಾಡಿಕೊಂಡು ಮೂರು ಭಾಗ ಮಾತ್ರ ನಾನೇನು ಮಾಡ್ತೀನಿ? ಕೊಡ್ತೀನಿ. ಓಕೆನಾ? ಸೊ ಒಂದು ಎರಡು ಮೂರು, ಒಟ್ಟು ಎಷ್ಟು ಭಾಗಗಳಿದೆ ನೋಡಿ, ಎಷ್ಟಾಯಿತು? ಏಳು ಭಾಗಗಳಾಯ್ತು. ಹಾಗಾದರೆ ನಾನು ಎಷ್ಟು ಮಕ್ಕಳಿಗೆ ಕೊಟ್ಟೆ ಇವಾಗ? ಏಳು ಮಕ್ಕಳಿಗೆ ಕೊಟ್ಟಿದ್ದೀನಲ್ವಾ. ಸರಿ, ಹಾಗಾದರೆ ನೀವು ಕೂಡ ಈ ಥರ ಕಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಓಕೆ, ಈಗ ಏಳು ಮಕ್ಕಳಿಗೆ ಕೊಟ್ಟಿದ್ದೀನಿ.
ಹಾಗಾದ್ರೆ ನಾನು ಎಷ್ಟು ಆಪಲ್ ಅನ್ನು ನಾನು ಬಳಸಿದ್ದೀನಿ, ಈ ಮಕ್ಕಳಿಗೆ ಕೊಡ್ಲಿಕ್ಕೆ ನಾನು ಎಷ್ಟು ಆಪಲ್ ಬಳಸಿದ್ದೀನಿ. ಈಗ ಇದನ್ನ ನಾವೇ ಮಾಡ್ತೀವಿ, ಭಾಗಿಸಿ ನಾಲ್ಕೊಂದ್ಲಿ ನಾಲ್ಕು ಅಲ್ವಾ, ಎಷ್ಟು ಉಳಿತು? ಮೂರು ಉಳಿತು. ಸೊ ಮೂರನ್ನು ನಾನು ಅಂಶದಲ್ಲಿ ಬರಿತೀನಿ, ಛೇದದಲ್ಲಿ ನಾಲ್ಕು ಬರಿತೀನಿ. ಹಾಗಾದ್ರೆ ನನ್ನ ಮಕ್ಕಳಿಗೆ ಕೊಡೋಕ್ಕೆ ಎಷ್ಟು ಆಪಲ್ ಅನ್ನು ಬಳಸಿದ್ದೀನಿ? ಒಂದು ಮುಕ್ಕಾಲು ಆಪಲ್. ವೆರಿ ಗುಡ್. ಅದನ್ನ ನೀವು ಮಾಡಿ. ಈಗ ನಿಮ್ಮ ಮನೆಯಲ್ಲಿ ಯಾವುದಾದ್ರು ಫ್ರೂಟ್ಸ್ ಇರ್ಬೋದು, ಅಥವಾ ಒಂದು ಚಪಾತಿ ಇರ್ಬೋದು, ಒಂದು ರೊಟ್ಟಿ ಇರ್ಬೋದು, ಯಾವುದನ್ನು ಹಂಚ್ಕೊಂಡು ತಿನ್ಬೇಕಾದ್ರೆ ನಾವು ಮಕ್ಕಳಿಗೆ ಸಮಾನವಾಗಿ ಕೊಡಬೇಕು. ಒಬ್ಬರಿಗೆ ಜಾಸ್ತಿ ಕೊಟ್ಟು ಒಬ್ಬರಿಗೆ ಕಮ್ಮಿ ಮಾಡಿದ್ರೆ ಬೇಜಾರಾಗುತ್ತೆ. ಅದನ್ನೇ ನಾವೇನಂತ ಹೇಳ್ತೀವಿ, ಭಿನ್ನಾಂಶ ವಸ್ತುವನ್ನ ನಾವೇನು ಮಾಡ್ತೀವಿ, ಭಾಗ ಮಾಡ್ತೀವಿ, ಸಮಾನ ಭಾಗ ಮಾಡಿದ್ರೆ ಸಮಾನವಾಗಿ ಹಂಚ್ತೀವಿ. ಇದನ್ನು ನಾವು ಭಿನ್ನರಾಶಿ ಅಂತ ಹೇಳ್ತೀವಿ. ಹಾಗಾದ್ರೆ ನೆಕ್ಸ್ಟು ನಾವು ನಮ್ಮ ಪಾಠದ ಕಡೆಗೆ ಬರೋಣ. ಈಗ ನೆಕ್ಸ್ಟ್ ನಾವು ಯಾವ್ದನ್ನ ಮಾಡ್ತಾ ಹೋಗೋಣ ಮಕ್ಕಳೇ, ಇದನ್ನ ನೀವು ಪುಸ್ತಕದಲ್ಲಿ ಬರ್ಕೊಳ್ಳಿ. ಇಷ್ಟು ವಿಷಯ ನಿಮಗೆ ಅರ್ಥ ಆಯ್ತು ಅಂತ ನಾನು ಅನ್ಕೊಂಡಿದ್ದೀನಿ. ಇದೆಲ್ಲ ಆರನೇ ತರಗತಿಗೂ ಕಲ್ತಿದ್ದೀರ, ಓಕೆನಾ? ಆರನೇ ತರಗತಿಯಲ್ಲಿ ಕಲ್ತಿರೋದನ್ನ ಅವಾಗ ಪುನರಾವರ್ತನೆ ಮಾಡಿದ್ವಿ. ಅದೇ ರೀತಿ ಒಂದು ಸಮಾನ ಭಿನ್ನರಾಶಿ ಮಾಡಿ ನೆಕ್ಸ್ಟ್ ನಾವು ಪಾಠದ ಕಡೆಗೆ ಹೋಗೋಣ. ಇಲ್ಲಿ ಒಂದು ಐದನೇ ಮೂರು ಅಂತ ಒಂದು ಸಂಖ್ಯೆ ಇದೆ, ಇದಕ್ಕೆ ನಾವು ಸಮಾನ ಭಿನ್ನರಾಶಿ ಕಂಡುಹಿಡಿಯಬೇಕು. ಸಮಾನ ಭಿನ್ನರಾಶಿ, ಎಷ್ಟು ಸಮಾನ ಭಿನ್ನರಾಶಿ ಕಂಡುಹಿಡಿಯಬೇಕು? ಒಂದು ಐದು ಕಂಡುಹಿಡಿಯೋಣ ಅಲ್ವಾ. ಐದು ಸಮಾನ ಭಿನ್ನರಾಶಿಗಳನ್ನ ಕಂಡುಹಿಡಿಯೋಣ. ಈ ಐದು ಸಮಾನ ಭಿನ್ನರಾಶಿ ಕಂಡುಹಿಡಿಯಬೇಕು ಅಂದ್ರೆ ಸಮಾನ ಹಾಕ್ತಾ ಹೋಗೋಣ. ಈಗ ಸಮಾನ ಭಿನ್ನರಾಶಿ ಕಂಡುಹಿಡಿಯಲಿಕ್ಕೆ ನಮಗೆ ಮುಖ್ಯವಾಗಿ ಏನ್ಬೇಕು? ಸಂಖ್ಯೆಗಳನ್ನ ಹಾಕ್ಬೇಕು. ಅದಕ್ಕಿಂತ ಮುಖ್ಯವಾಗಿ ಮಗ್ಗಿ ಗೊತ್ತಿರ್ಬೇಕು, ಟೇಬಲ್ಸ್ ಚೆನ್ನಾಗಿ ನಮಗೆ ಗೊತ್ತಿರಬೇಕು. ಹಾಗಾಗಿ ಈಗ ನಿಮಗೆ ಸಾಕಷ್ಟು ರಜೆ ಕೊಟ್ಟಿದ್ದಾರೆ, ರಜೆಯಲ್ಲಿ ಇದ್ದೀರಾ, ನೀವು ಆದಷ್ಟು ಮಗ್ಗಿಗಳನ್ನು ಚೆನ್ನಾಗಿ ಕಲೀರಿ. ಜಾಸ್ತಿ ನೀವು ಮಗ್ಗಿಗಳ ಕಡೆಗೆ ಕಾನ್ಸಂಟ್ರೇಟ್ ಮಾಡಿದರೆ ಲೆಕ್ಕಗಳನ್ನು ನೀವು ಈಸಿಯಾಗಿ ಮಾಡ್ಬೋದು, ಗೊತ್ತಾಯ್ತಾ? ಓಕೆ, ಈಗ ನೋಡೋಣ ನಾವು. ಇಲ್ಲಿ ನಾವು ಇವಾಗ ಸಮಾನ ಭಿನ್ನರಾಶಿಗೆ ಮೊದಲು ನಾವು ಎರಡನೇ ಎರಡು ತಗೊಳ್ಳೋಣ, ಯಾಕಂದ್ರೆ ಒಂದನೇ ಒಂದು ತಗೊಂಡ್ರೆ ಇಷ್ಟ ಬರುತ್ತೆ, ಓಕೆನಾ? ನಾವು ಫಸ್ಟ್ ಎರಡರಿಂದ ಸ್ಟಾರ್ಟ್ ಮಾಡೋಣ. ಸರಿ, ಈಗ ನಾವೇನು ಮಾಡಬೇಕು? ಅಂಶ ಅಂಶ ಗುಣಿಸ್ಬೇಕು, ಛೇದ ಛೇದ ಗುಣಿಸ್ಬೇಕು. ಎರಡು ಮೂರಲ್ಲಿ ಆರು, ಐದರ ಎರಡೈದಲ್ಲಿ ಹತ್ತು. ಸೊ ಎಷ್ಟು ಬಂತು? ಹತ್ತನೇ ಆರು ಬಂತು. ಹಾಗೇನೆ ಮತ್ತೆ ಐದನೇ ಮೂರಕ್ಕೆ ನೆಕ್ಸ್ಟ್ ಸಂಖ್ಯೆ ಯಾವುದು? ಮೂರು. ಗುಡ್. ಮೂರರಿಂದ ನಾವು ಗುಣಿಸೋಣ. ಮೂರಲ್ಲಿ ಒಂಬತ್ತು, ಮೂರೈದಲ್ಲಿ ಹದಿನೈದು. ನಮ್ಗೆ ಎಷ್ಟು ಬೇಕು? ಈಗ ಎಷ್ಟು ಮಾಡ್ಬೇಕು ನಾವು? ಐದು ಮಾಡ್ಬೇಕಲ್ವಾ? ಸೊ ಈಗ ಮೂರನೇ ಮಾಡೋಣ. ಐದನೇ ಮೂರು ಎಂಟು, ಯಾವ ಸಂಖ್ಯೆ ತಗೊಳ್ಬೇಕು? ನಾಲ್ಕು. ಗುಡ್. ನಾಲ್ಕನೇ ನಾಲ್ಕು, ನಾಲ್ಕು ಮೂರಲ್ಲಿ ಹನ್ನೆರಡು, ನಾಲ್ಕೈದಲ್ಲಿ ಇಪ್ಪತ್ತು. ನೆಕ್ಸ್ಟ್ ನಾವು ನಾಲ್ಕನೇ ಮಕ್ಕಿ ನೋಡೋಣ. ನಾಲ್ಕನೇ ಲೆಕ್ಕಕ್ಕೆ ಐದನೇ ಮೂರು ಇಂಟು ಐದು, ಐದನೇ ಐದು, ಐದು ಮೂರಲ್ಲಿ ಹದಿನೈದು, ಐದೈದಲ್ಲಿ ಇಪ್ಪತ್ತೈದು. ಹಾಗೆ ಐದನೇ ನೋಡೋಣ, ಒಟ್ಟು ಐದು ಕಂಡಿರ್ಬೇಕಲ್ವ ಮಕ್ಕಳ? ಸೊ ಆರನೇ ಆರು. ಸೊ ನೋಡೋಣ, ಈಗ ಆರು ಮೂರಲ್ಲಿ ಹದಿನೆಂಟು, ಹಾಗೆ ಆರೈದಲ್ಲಿ ಮೂವತ್ತು. ನೋಡಿ ಎಷ್ಟು ಭಿನ್ನರಾಶಿಗಳನ್ನು ಕಂಡುಹಿಡಿದ್ವಿ ನಾವು? ಐದು ಸಮಾನ ಭಿನ್ನರಾಶಿ ಕಂಡುಹಿಡಿದಿದ್ದೀವಿ. ಹತ್ತನೇ ಆರು, ಹದಿನೈದನೇ ಒಂಬತ್ತು, ಇಪ್ಪತ್ತನೇ ಹನ್ನೆರಡು, ಇಪ್ಪತ್ತೈದನೇ ಹದಿನೈದು, ಮೂವತ್ತನೇ ಹದಿನೆಂಟು. ಹಾಗಾದ್ರೆ ಐದನೇ ಮೂರು ಇದಕ್ಕೆ ಸಮಾನ ಭಿನ್ನರಾಶಿ ಹತ್ತನೇ ಆರು, ಹದಿನೈದನೇ ಒಂಬತ್ತು, ಹಾಗೆ ಇಪ್ಪತ್ತನೇ ಹನ್ನೆರಡು, ಇಪ್ಪತ್ತೈದು
ಹದಿನೈದು, ಹಾಗೆ ಮೂವತ್ತನೇ ಹದಿನೆಂಟು. ಇವೇನು ಐದನೇ ಮೂರರ ಸಮಾನ ಭಿನ್ನರಾಶಿಗಳು. ಎಷ್ಟು ಐದು ಭಿನ್ನರಾಶಿ ಎಷ್ಟು ಬೇಕಾದ್ರೆ ಏನು ಮಾಡ್ಬೋದು ಕಂಡುಹಿಡಿಯಬಹುದು. ಅವ್ರು ಐದು ಕೇಳಿದ್ರೆ ಐದನ್ನು ನಾವು ಇವಾಗ ಇಲ್ಲಿ ತೋರಿಸಿದ್ದೀವಿ. ಅರ್ಥ ಆಯ್ತಾ ಮಕ್ಕಳೇ? ಹಾಂ, ನಿಮಗೆ ಅರ್ಥ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇದು ನಮ್ಮ ಕಾಪಿ ಮಾಡಿಕೊಡಿ. ಎಂಟನೇ ಏಳು ಕೊಟ್ಟಿದ್ದಾರೆ. ಈ ಲೆಕ್ಕವನ್ನು ಸಹ ನಾವು ಇದೇ
ಹೇಗೆ ಮಾಡ್ತೀವಿ ನೋಡೋಣ. ಇಲ್ಲಿ ನಾಲ್ಕಿದೆ, ಇದು ಪೂರ್ಣ ಸಂಖ್ಯೆ, ಹಾಗಾಗಿ ನಾವು ಒಂದನ್ನ ಛೇದದಲ್ಲಿ ಹಾಕೋತೀವಿ, ಪ್ಲಸ್ ಎಂಟನೇ ಏಳು. ಇಲ್ಲಿ ಕೂಡ ನಾವು ಏನ್ ಮಾಡ್ತೀವಿ, ಲಾಸಹ. ಇಲ್ಲಿ ಲಾಸಹ ಎಷ್ಟು? ಲಾಸಹ ಒಂದು ಇಂಟು ಎಂಟು ಸಿಗುವ ಎಂಟು. ಲಾಸಹ ಎಷ್ಟಿಲ್ಲಿ? ಎಂಟು. ಹಾಗಾದ್ರೆ ಲೆಕ್ಕವನ್ನು ಮಾಡೋಣ. ಒಂದನೇ ನಾಲ್ಕು ಇಂಟು ಎಂಟು ಪ್ಲಸ್ ಎಂಟನೇ ಏಳು ಎಂಟು ಎಂಟು. ಈ ಲಾಸಹವನ್ನು ಎರಡು ಕಡೆಯೂ ನಾವು ಋಣಿಸ್ತೀವಿ. ಛೇದದಲ್ಲಿ ಎಷ್ಟಿದೆ? ಲಾಸಹ ಎಂಟಿದೆ. ಸೊ ಇಲ್ಲಿಗ ಎಂಟೊಂದಿ ಎಂಟೊಂದಿ. ಸೊ ಇಲ್ಲಿ ಇದು ಕೂಡ ಎಂಟೇ ಬರುತ್ತೆ ಅಲ್ವಾ. ಎಂಟು ನಾಲ್ಕು ಎಷ್ಟು? ಮೂವತ್ತ ಎರಡು ಪ್ಲಸ್ ಏಳೊಂದಿ ಏಳು ಛೇದ ಎಂಟು. ಈಗ ಇದನ್ನು ಕೂಡ್ಸೋಣ. ಮೂವತ್ತೆರಡಕ್ಕೆ ನಾವು ಏಳನ್ನ ಕೂಡ್ಸೋಣ. ಸುಲಭವಾಗಿ ಕೂಡಿಸ್ಬೋದಲ್ವಾ? ನಾಯಿ ಕೈಯಲ್ಲಿ ಏಳು ಇಟ್ಕೊಂಡ್ರೆ, ಮನಸ್ಸಲ್ಲಿ ಮೂವತ್ತೆರಡು ಇಟ್ಕೊಂಡು ನೀವು ಏಳನ್ನು ಕೂಡಿಸಿದ್ರೆ ನಿಮಗೆ ಉತ್ತರ ಬರುತ್ತೆ. ಒಂದು ವೇಳೆ ಅದು ಬರಲಿಲ್ಲ, ಏನ್ ಮಾಡ್ತೀರಾ? ಸೈಕಲ್ಲಿ ಕೂಡಿಸ್ಕೋತೀರಾ, ಲೆಕ್ಕವನ್ನ ಉತ್ತರವನ್ನ ಬರೀತೀರಾ. ಸೊ ಮೂವತ್ತೆರಡಕ್ಕೆ ಏಳು ಕೂಡಿದ ಎಷ್ಟು ಮಕ್ಕಳೇ? ಮೂವತ್ತ ಒಂಬತ್ತು. ಸೊ ಎಷ್ಟು ಬರುತ್ತೆ ಉತ್ತರ? ಎಂಟನೇ ಮೂವತ್ತೊಂದು. ಇದನ್ನ ನಾವು ಇದೇ ರೀತಿ ಮಿಶ್ರ ಭಿನ್ನರಾಶಿಗೂ ಸಹ ತಗೊಳ್ಬೋದು. ಗೊತ್ತಾಯ್ತಲ್ವಾ? ಸೊ ಇದನ್ನ ಮರ್ಕೊಳ್ಳಿ ಮಕ್ಕಳೇ. ನೆಕ್ಸ್ಟ್ ನಾವು ಮೂರನೇ ಲೆಕ್ಕಕ್ಕೆ ಹೋಗೋಣ. ಮೂರನೇ ಲೆಕ್ಕ ನೋಡೋಣ. ಮೂರನೇ ಲೆಕ್ಕದಲ್ಲಿ ಏನ್ ಕೊಟ್ಟಿದ್ದಾರೆ? ಐದನೇ ಮೂರು ಪ್ಲಸ್ ಏಳನೇ ಎರಡು ಕೊಟ್ಟಿದ್ದಾರೆ. ಸೊ ಇದನ್ನ ಈಗ ನೋಡಿ, ಈಗ ಈಗ ಅಂಶ ಛೇದ ಎರಡು ಇದೆ ಅಲ್ವಾ, ಎರಡು ಕಡೆ ಇದೆ. ನಾವೀಗ ಒಂದು ಅವಶ್ಯಕತೆಯಲ್ಲಿ ಇಲ್ಲ ಅಲ್ವಾ. ಈಗ ನಾವು ಮಾಡ್ತಾ ಹೋಗೋಣ ಅಲ್ವಾ. ಇದಕ್ಕೂ ಸಹ ನಾವು ಲಾಸಹವನ್ನ ಕಂಡುಹಿಡಿಯಬೇಕು. ಸೊ ಐದು ಇಂಟು ಏಳು, ಛೇದಗಳದೇ ಲಾಸಹ ಕಂಡುಹಿಡಿಯೋದು ಅಲ್ವಾ. ಸೊ ಛೇದಗಳ ಲಾಸ ಎಷ್ಟು? ಏಳಿದ್ಲಿ ಮೂವತ್ತ ಐದು. ಸೊ ಲಾಸಹ ಎಷ್ಟು ಮಕ್ಕಳೇ? ಮೂವತ್ತ ಐದು. ಸೊ ಈಗ ಮಾಡೋಣ ಲೆಕ್ಕ. ಐದನೇ ಮೂರು ಇಂಟು ಮೂವತ್ತ ಐದು ಪ್ಲಸ್ ಏಳನೇ ಎರಡು ಇಂಟು ಮೂವತ್ತ ಐದು. ಈಗ ನಾವು ಛೇದದಲ್ಲಿ ಎಷ್ಟು ಬರೀಬೇಕು? ಮೂವತ್ತ ಐದು. ಸೊ ಈಗ ನಾವು ಇಲ್ಲಿ ಒಂದೇ ಮಕ್ಕಿ ಅಂದರೆ ಭಾಗವಾಗೋದ್ರೆ ಭಾಗಿಸ್ಬಿಟ್ಟು ಹಾಕೋಣ. ಐದೊಂದಿ ಐದು ಏಳು, ಏಳೊಂದಿ ಏಳು ಐದು. ಸೊ ಇಷ್ಟು ಮೂರು ಏಳು ಇಪ್ಪತ್ತ ಒಂದು ಪ್ಲಸ್ ಎರಡೈದು ಹತ್ತು. ಈಗ ನಾವು ಇಲ್ಲಿ ಮೂವತ್ತೈದನ್ನ ಹಾಕೋಣ. ಅರ್ಥ ಆಗ್ತಿದೆಯಲ್ಲ ನಿಮಗೆ? ಎಲ್ಲ ಅರ್ಥ ಮಾಡ್ಕೊಟ್ಟಿದೀವಲ್ವಾ? ಸೊ ಛೇದ ನಾವು ಮೂವತ್ತೈದು ಬರೀತೀವಿ. ಸೊ ಇಲ್ಲಿ ಇಪ್ಪತ್ತೊಂದಕ್ಕೆ ಹತ್ತನೇ ಏನು ಮಾಡ್ಬೇಕು ಮಕ್ಕಳೇ? ಕೂಡಿಸ್ಬೇಕು ಅಲ್ವಾ. ಸೊ ಇಪ್ಪತ್ತೊಂದಕ್ಕೆ ಹತ್ತು ಕೂಡೋದು ಎಷ್ಟಾಗುತ್ತೆ? ಮೂವತ್ತ ಒಂದು. ಹಾಗಾದ್ರೆ ಉತ್ತರ ಎಷ್ಟು ನಿಮಗೆ? ಮೂವತ್ತ ಒಂದು ಬರುತ್ತೆ. ಗೊತ್ತಾಯ್ತಲ್ಲ? ಇಲ್ಲ ಅಂದ್ರೆ ನೀವು ಇನ್ನೊಂದು ಮೆಥಡ್ ಅನ್ನು ಮಾಡ್ಬೋದು. ಏನ್ ಮಾಡ್ಬೋದು ಇನ್ನೊಂದು ಮೆಥಡ್? ಈಗ ನಾವು ಐದನೇ ಮೂರು ಬರಿತೀವಿ. ಐದನೇ ಮೂರು ಬರೆದ್ಮೇಲೆ ಇಲ್ಲಿ ನಮ್ಗೆ ಛೇದ ಎಷ್ಟು ಕೊಟ್ಟಿದ್ದಾರೆ? ಮೂವತ್ತೈದು ಕೊಟ್ಟಿದ್ದಾರೆ. ಛೇದ ಸಮ ಬರೋವಾಗಿ ನಾವು ಇಲ್ಲಿ ಮಕ್ಕಳನ್ನು ಹಾಕೊಂತೀವಿ. ಇದು ಒಂದೇ ಮೆಥಡ್, ಇದು ಒಂದೇ ಮೆಥಡ್. ಇದು ಎರಡನೇ ಮೆಥಡ್ ನೋಡೋಣ. ಇಲ್ಲಿ ನಾವು ಇವಾಗ ಛೇದ ಮೂವತ್ತೈದು ಬರ್ಬೇಕು ಮಕ್ಕಳೇ. ಮೂವತ್ತೈದು ಬರ್ಬೇಕಾದ್ರೆ ಐದಕ್ಕೆ ಯಾವ ಮಗ್ಗಿನ ಹಾಕೋಬೇಕು? ಎಸ್ ಗುಡ್. ಯಾವ್ದಾಗಬೇಕು? ಏಳು. ಏಳೈದು ಮೂವತ್ತೈದು. ಛೇದದಲ್ಲಿ ನಾವು ಏಳು ಬರೆದ್ಮೇಲೆ ಅಂಶದಲ್ಲಿ ಎಷ್ಟು ಬರಬೇಕು? ಏಳು. ಏಳು ಹೋಗ್ಲಿ ಇಪ್ಪತ್ತ ಒಂದು. ಹಾಗಾದ್ರೆ ಐದನ್ನು ಮೂರಕ್ಕೆ ಬಂದಂತಹ ಉತ್ತರ ಎಷ್ಟು ಮಕ್ಕಳೇ? ಮೂವತ್ತೈದನೇ ಇಪ್ಪತ್ತು. ನೋಡಿ ಇಲ್ಲಿ ಬಂದಿದೆ ಅಲ್ವಾ. ನೆಕ್ಸ್ಟ್ ಈ ಮಗ್ಗಿ ಈ ಭಿನ್ನರಾಶಿ ನೋಡೋಣ. ಸೊ ಇದಕ್ಕೆ
ಏಳರಿಂದ ಎಷ್ಟು ಕೊಡಿಸಿದ್ರೆ 35 ಬರುತ್ತೆ? ಐದು ಅಲ್ವಾ? ಸೊ ಎರಡುಗಳನ್ನು ನಾವು ಐದು ಬರುತ್ತೆ, ಐದರಲ್ಲಿ 10 ಬಂದಿದೆಯಾ ಉತ್ತರ? ಹೌದಲ್ವಾ? ಈಗ ನಾವು ಇದು ಛೇದ ಎರಡುಗಳ ಸಮ ಇದೆಲ್ವಾ, ಹಾಗಾಗಿ ಛೇದ 35 ತಗೊಂಡು ಅಂಶ 21 ಪ್ಲಸ್ ಇದು 10 ಎರಡನ್ನ ಹಾಕೊಳ್ತೀವಿ, ಹಾಗಾದ್ರೆ ಉತ್ತರ ಎಷ್ಟು ಬರುತ್ತೆ? 30. ನೋಡಿ, ನಾವು ಎರಡು ಮೆಥಡ್ ಮಾಡಿದ್ರು ಸಹ ಲೆಕ್ಕದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಸೊ ಎಷ್ಟು ಮೆಥಡ್ ಇದೆ ಆ ಮೆಥಡ್ಗಳನ್ನು ನಾವು ಲೆಕ್ಕವನ್ನು ಮಾಡ್ತಾ ಹೋಗ್ಬೋದು. ನಿಮ್ಗೆ ಈಸಿ ಯಾವ ಮೆಥಡ್ ಈಸಿ ಅಂತ ಅನ್ಸುತ್ತೆ ಆ ಮೆಥಡಲ್ಲಿ ನಿಮ್ಗೆ ಲೆಕ್ಕವನ್ನು ಮಾಡಿ. ತೊಂದರೆ ಈ ಎರಡು ಮೆಥಡ್ ಇದೆ, ನಿಮ್ಗೆ ಯಾವ ಮೆಥಡ್ ಬೇಕು ಆ ಮೆಥಡನ್ನು ಯೂಸ್ ಮಾಡಿಕೊಂಡು ಲೆಕ್ಕವನ್ನು ಮಾಡಿ. ಓಕೆನಾ? ಕೊಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಲೆಕ್ಕ ನೋಡೋಣ. ನೆಕ್ಸ್ಟ್ ಲೆಕ್ಕ ನಾವು ಡಿ. ಈ ಡಿ ಲೆಕ್ಕದಲ್ಲಿ ಯಾವ್ದು ಕೊಟ್ಟಿದ್ದಾರೆ ಅಂದ್ರೆ 11/9 ಪ್ಲಸ್ 15/4 ಈ ಲೆಕ್ಕವನ್ನು ಕೊಟ್ಟಿದ್ದಾರೆ. ಸರಿ, ಮೈನಸ್ ಮೈನಸ್ ನೋಡೋಣ. 15 ನಾವು 11 ಗುಣಿಸ್ಬೇಕು. 15 11 ಗುಣಿಸಿದ್ರೆ ನಮ್ಗೆ ಎಷ್ಟು ಬರುತ್ತೆ? ಗುಣಿಸ್ಬೋದಲ್ವಾ? 15 11 ಡೈರೆಕ್ಟಾಗಿ ಗುಣಿಸ್ಬೋದು. ಯಾವಾಗ ಮಗ್ಗಿ ಚೆನ್ನಾಗಿ ತೊಗೊತಲ್ವಾ? ಮಗ್ಗಿ ಬರಲಿಲ್ಲ ಅಂದ್ರೆ ಏನು ಮಾಡ್ತೀವಿ? ಒಂದೊಂದೇ ಗುಣಿಸ್ತೀವಲ್ವಾ? ಸೊ ಆಯ್ತು, ಹಾಗೆ ಗುಣಿಸೋಣ. 15 11 ಒಂದು ದಶಕ, 15 15 16 ಎಷ್ಟು ಒಂದು ಲಾಸ? 160. ಈಗ ನೋಡೋಣ ನಾವು. ಈಗ ನಾವು ಫಸ್ಟ್ ಎರಡನೇ ಮೆಥಡ್ ಮಾಡ್ತೀನಿ. ಫಸ್ಟ್ ಮೆಥಡ್ ಮಾಡಲ್ಲ, ಎರಡನೇ ಮೆಥಡ್ ಮಾಡ್ತೀನಿ. ನೋಡಿ, 11/9 ಈಗ 11/9 8 ಛೇದದಲ್ಲಿ ಎಷ್ಟು ಬರಬೇಕು? 165 ಬರಬೇಕು. ಅದಕ್ಕೆ ಯಾವ ಸಂಖ್ಯೆಯನ್ನು ಗುಣಿಸ್ಬೇಕು ನಾವು? 15 ಇದೆ ಅಲ್ಲ, ನಿಮಗೆ ಇಲ್ಲ ಕಾಣಿಸ್ತಿದೆ ಅಲ್ವಾ? ಎಸ್. ಸೊ ಹಾಗಾಗಿ ಈಗ ನಾವು 15 9 ಗುಣಿಸ್ಬೇಕು. 15 9 ಗುಣಿಸಿದ್ರೆ ಎಷ್ಟು ಬರುತ್ತೆ ನಮಗೆ? ಗುಣಿಸೋಣ ನೋಡಿ. ಮಗ್ಗಿ ನೀಟಾಗಿ ಕಲಿತ್ರೆ ಎಷ್ಟು ಬರುತ್ತೆ? ಡೈರೆಕ್ಟಾಗಿ ನಾವು 135 ಹಾಕ್ಬೋದು ಅಲ್ವಾ? ಈಗ ನಿಮ್ಗೆ ಮಗ್ಗಿ ಬರಲಿಲ್ಲ ಅಂದರೆ ಗುಣಿಸ್ಕೊಂಬಲ್ವಾ? ಸಾಯ್ತು, ಗುಣಿಸೋಣ. 9 5 45 4 9 1 9 4 ಎಷ್ಟಾಗುತ್ತೆ? 135. ಹಾಗಾದ್ರೆ 15 9 ಗುಣಿಸಿದ್ರೆ ಎಷ್ಟು ಬರುತ್ತೆ? 135 ಬರುತ್ತೆ. ಹಾಗೆ ನೋಡೋಣ ಮುಂದೆ. ನೆಕ್ಸ್ಟ್ ನಾವು ಇನ್ನೊಂದು ದಿನ ರಾಶಿಯನ್ನು ನಾವು ಏನು ಮಾಡಬೇಕು? ಗುಣಿಸ್ತಾ ಹೋಗ್ಬೇಕಲ್ವಾ? ಇನ್ನೊಂದು ದಿನ ರಾಶಿಯನ್ನು ಗುಣಿಸೋಣ. 15 4 8 ಎಷ್ಟು? 15 4 ಅಂದರೆ ನಾವು ಯಾವ ದಿನ ರಾಶಿಯಲ್ಲಿ ಹಾಕಬೇಕು ನೋಡಿ? 11 8 15 ನೆಕ್ಸ್ಟ್ ಉಲ್ಟಾ ಹೋಗ್ತೀವಿ ಅಲ್ವಾ? ಯಾವ ತಗೋತೀವಿ? 11. ಇಲ್ಲಿ 15 8 11 ಎಷ್ಟು ಬರುತ್ತೆ? 165. 15 11 ಗುಣಿಸಿದ್ರು ಅಷ್ಟೇ ಬರುತ್ತೆ, 11 15 ಗುಣಿಸಿದ್ರು ಅಷ್ಟೇ ಉತ್ತರ ಬರುತ್ತೆ. ಉತ್ತರ ಛೇದ ನಾವು ಲಾಸ್ ಕಂಡುಹಿಡಿದೀವಿ ಅಲ್ವಾ ಮಕ್ಕಳೇ? 11 4 44. ಈಗ ನಾವೇನು ಮಾಡೋಣ? 135 - 44 ಛೇದ ಎಷ್ಟು ಬರಿತೀವಿ? 165 ಬರಿತೀವಿ. ಹಾಗಾದ್ರೆ ಉತ್ತರ ಎಷ್ಟು ಬಂತು ನೋಡೋಣ. 135 ನಾವೇನು ಮಾಡಬೇಕು? 44 ಕಳೆಯಬೇಕು. 5 4 ಕಳೆದ್ರೆ ಎಷ್ಟು? 1. ಹಾಗೆ 13 4 ಕಳೆದ್ರೆ ಎಷ್ಟು? ಎಷ್ಟು ಬರುತ್ತೆ? 9 ಅಲ್ವಾ? ಗೊತ್ತಾಗಿದೆ? ಎಸ್, ಗುಡ್. ಈಗ ಎಷ್ಟು ಬಂತು ಉತ್ತರ? 65 91. ಅರ್ಥ ಆಯ್ತಾ ಮಕ್ಕಳೇ ನಿಮಗೆ ಇದು ಲೆಕ್ಕ? ಅರ್ಥ ಆಯ್ತಾ? ಓಕೆ, ಬರ್ಕೊಳ್ಳಿ. ಈಗ
ಇವರ್ಗ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ ಮಿಕ್ಕಿದ ಲೆಕ್ಕ ನೋಡೋಣ. ಈಗ ಮಿಕ್ಕಿದ ಲೆಕ್ಕಗಳಲ್ಲಿ ನಿಮ್ಗೆ ನಾಲ್ಕು ಲೆಕ್ಕ ನಾನು ಮಾಡಿದ್ದೀವಿ ಅಲ್ವಾ ಮಕ್ಕಳು. ಈಗ ಇನ್ನೂ ಮೂರು ಲೆಕ್ಕ ಇದೆ. ಇನ್ನೂ ಮೂರು ಲೆಕ್ಕದಲ್ಲಿ ನಾನು ಮಿಶ್ರ ಭಿನ್ನರಾಶಿ ಇರುವಂತಹ ಲೆಕ್ಕವನ್ನು ನೋಡೋಣ. ಫಸ್ಟು ಮಿಶ್ರ ಭಿನ್ನರಾಶಿ.